ಬಿ ಜೆ ಪಿಯವರು ಮಾಡಲಿ. ಆದರೆ ಇದು ಒಂದ್ಸಲ ನೋಡಿ ನೀವು, ಅಲ್ಲಪ್ಪ ಅಶ್ವತ್ ನಾರಾಯಣವರು ಒಂದು ವೇದಿಕೆ ಮೇಲೆ ಅವರು ಮಂತ್ರಿ ಆಗಿದ್ದಾರೆ, ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ದರು, ಬೊಮ್ಮಾಯಿ ಅವರು ಸ್ಟೇಜ್ ಮೇಲಿದ್ದಾರೆ, ಅನಂತ ಕುಮಾರಸ್ವಾಮಿ ಅವರು, ಡಿ ಕೆ ಸುರೇಶ್ ಅವರು, ರವಿ ಅವರು, ಸಾವಿರಾರು ಜನ ಕಾರ್ಯಕ್ರಮದಲ್ಲಿದ್ದಾರೆ. ಒಬ್ಬ ಮಂತ್ರಿ ಮಾತಾಡೋ ಮಾತಾ ಇದು? ಹೋಗ್ರೋ ಬನ್ರೋ, ಇದೊಂದು ಮಂತ್ರಿಗೆ ಒಂದು ಘನತೆನ ಒಂದು ಗೌರವನ ಈ ಥರದವ್ರನ್ನ ಮಂತ್ರಿಮಂಡಲದಲ್ಲಿ ಇಟ್ಕೋಬೇಕಾ? ಬೊಮ್ಮಾಯಿಯವರು ಕಿತ್ತು ಬಿಸಾಕ್ಬೇಕಾಗಿತ್ತು ಅವ್ರನ್ನ, ಈ ರೀತಿ ಬಿಹೇವ್ ಮಾಡಿದ್ದಿತ್ತು ಒಬ್ಬ ಮಂತ್ರಿ. ಒಬ್ಬ ಮಂತ್ರಿ ಒಂದು ಸಂಯಮ ಇರಬೇಕು. ಈ ರೀತಿ ಯಾರನ್ನ ಮಾತಾಡ್ತಾರೆ ಎಲ್ಲ ಮೊದಲು ಈ ಜಂಗಲ್ ರಾಜ್ ಅಂತ ಇದ್ರಲ್ಲ ಉತ್ತರ ಪ್ರದೇಶ ಈ ಕಡೆ ಎಲ್ಲ ಬಿಹಾರ ಆ ಥರದ ವರ್ತನೆ ಬಿ ಜೆ ಪಿ ಅವ್ರದ್ದು. ಇವತ್ತು ಅಯ್ಯೋ ಅವ್ರು ಮಾತಾಡ್ತಾ ಇದ್ರೆ ಅವ್ರು ಬೈತಾ ಇದ್ರೆ ನೀವು ಕೇಳಿಲ್ವಾ? ನಾನು ವಿಡಿಯೋ ಹಾಕಿದ್ ನೋಡ್ಲಿಲ್ವಾ? ಆ ಥರ ಇದ್ರೆ ಏನು ಮಾಡೋಕ್ಕಾಗತ್ತೆ? ಬಯಸ್ಕೊಂಡಿರ್ತೀರ ನೀವು? ಈಗ ನಿಮ್ಮ ಮಾಧ್ಯಮದವ್ರಿಗೆ ಯಾರಾದರೂ ಬೈತಾರೆ, ಹೋಗ್ರು ಬನ್ರು ಅಂತ ನಿಮ್ಮನ್ನು ಬೈತಾರೆ, ನೀವೇನು ಮಾಡ್ತೀರಪ್ಪ? ಗಾಂಧಿ ಥರ ಒಂದು ಕೆನೆ ಕೊಡಿದ್ರೆ ಇನ್ನೊಂದು ಕೊಡಿ ಅಂತ ಹೇಳ್ತೀರ ನೀವು? ಇವ್ರಿಗೇನು ಬಿ ಜೆ ಪಿ ಅವ್ರಿಗೆ ಮನ ಮರ್ಯಾದೆ ಇದೆಯಾ? ಅವ್ರಿಗೆ ಜವಾಬ್ದಾರಿ ಇದೆಯಾ? ಅವ್ರಿಗೆ ಜವಾಬ್ದಾರಿ ಸಚಿವ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಈ ರೀತಿ ಯಾರಾದರೂ ಮಾತಾಡ್ತಾರ ಬನ್ರೋ ಹೋಗ್ರೋ ಅಂತ? ಅಲ್ಲ ಇರಲಿ, ರಾಮೇನ್ ಮಾತಾಡ. ಕಾಂಗ್ರೆಸ್ ಅಲ್ಲ, ಈಗ ಕಾಂಗ್ರೆಸ್ ಅಲ್ಲಿ ಮರುಕಳಿಸ್ತಿಲ್ಲ, ಎಲ್ಲ ಗೂಂಡಾಗಳು ಇರೋದೇ ಬಿಜೆಪಿ ಪಕ್ಷದಲ್ಲಿ. ಇವತ್ತು ಆ ಮಂತ್ರಿ ಮಾತಾಡಿದ್ದು ನೋಡಿದ್ರೆ ಗೂಂಡಾಗಳು ಯಾವ ಪಕ್ಷದಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಗೂಂಡಾಗಿರಿ ಯಾರು ಮಾಡ್ತಾ ಇದ್ದಾರೆ ಅಂತ ದೇಶದಲ್ಲಿ ಗೊತ್ತಾಗುತ್ತೆ, ಇವತ್ತು ರಾಜ್ಯದಲ್ಲಿ ಗೊತ್ತಾಗುತ್ತೆ. ಇವತ್ತು ಅಶೋಕ್ ಅವ್ರು ಮಾತಾಡ್ತಾರೆ, ಅಶೋಕ್ ಅವರು ವಿಡಿಯೋ ನೋಡಿದಾರ? ಅಲ್ಲೇ ಇವರಿದಾರಲ್ಲ ಬೊಮ್ಮಾಯಿ ಅವರು ಇದ್ರಲ್ಲ, ಬೊಮ್ಮಾಯಿ ಅವ್ರಿಗೆ ಅಶ್ವತ್ ನಾರಾಯಣ ಮಾತಾಡಿದ್ದು ಸರಿ ಅನ್ಸುತ್ತಾ? ನಾಚಿಕೆಯಲ್ಲಿ ಇವತ್ತು ಬಿ ಜೆ ಪಿ ಅವರು ಎಲ್ಲ ಕಡೆ ಪ್ರೊಟೆಸ್ಟ್ ಮಾಡ್ತಾರೆ, ಇವರೆಲ್ಲ ಅಶ್ವತ್ ನಾರಾಯಣ ವಿರುದ್ಧ ಪ್ರೊಟೆಸ್ಟ್ ಮಾಡಬೇಕಾಗಿತ್ತು ಇವರೆಲ್ಲರೂ, ಡಿ ಕೆ ಸುರೇಶ್ ವಿರುದ್ಧ ಅಲ್ಲ. ಆ ರೀತಿ ಯಾರನ್ನು ಮಾತಾಡ್ತಾ ಇದ್ರೆ ಒಬ್ಬ ಸಂಸದನಾಗಿ ಸುಮ್ಮನೆ ಇರೋಕ್ಕಾಗುತ್ತಾ? ಯಾಕೆ ಮಾತು ಏನು ಉತ್ತಮ ಅಲ್ಲ? ಏನು ಸಂಸದೀಯ ಪುಟ್ಟು ಮಾತಾಡೋದ ಬನ್ರೋ ಹೋಗ್ರೋ ಅನ್ನೋದು ಸಂಸದೀಯ ಪುಟ್ಟದ ಇದರಿದೆಯಾ? ಸಂಸತ್ತಲ್ಲಿ ಈ ರೀತಿ ಮಾತಾಡ್ತಾರ ಹೋಗ್ರೋ ಬನ್ರೋ ಅಂತ ಯಾರಾದರೂ ಸಂಸತ್ತಲ್ಲಿ ವಿಧಾನಸಭೆಯಲ್ಲಿ ಮಾತಾಡ್ತಾರ? ಯಾರ ರೀತಿ ಹೇಳಿದ್ದು ಸಂಸದೀಯ ಪಟ್ಟು ಅಂತ? ಅಶೋಕ್ ಅವ್ರಿಗ ಅಶೋಕ್ ಅವ್ರಿಗೆ ತಿಳ್ಕೊಳಕ್ಕೆ ಹೇಳಿ, ಹೋಗ್ರೋ ಬನ್ರೋ ಅನ್ನೋದು ಸಂಸದೀಯ ಪದನೋ ಅಲ್ವೋ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೇಳಿ ಅವ್ರಿಗೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮದೇ.